ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಬೇಕೆಂಬ ಹಂಬಲ ಇದ್ದೇ ಇರುತ್ತದೆ. ಅದನ್ನು ಈಡೇರಿಸಿಕೊಳ್ಳಲು ಹಲವಾರು ಪ್ರಯತ್ನ ಮಾಡಿದರೂ ಮುಖದ ಮೇಲಿನ ಕಪ್ಪು ಅಥವಾ ಕೆಂಪು ಕಲೆಗಳು ಹಾಗೇ ಇರುತ್ತವೆ. ಅದಕ್ಕೆ ಇಲ್ಲಿವಿದೆ ಅತಿ ಸರಳವಾದ ಮೂರು ಮನೆಮದ್ದು. ಅವು ಏನು ಹೇಳ್ತೀನಿ ಬನ್ನಿ. ಮೊದಲಿಗೆ ತುಳಸಿ ರಸಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಹಚ್ಚಿದರೆ ಈ ರೀತಿಯ ಕಲೆಗಳು ಸಂಪೂರ್ಣವಾಗಿ ಮಾಯವಾಗುವುದು, ಹಾಗೂ ಮುಂದಕ್ಕೆ ಈ ರೀತಿಯ ಕಲೆಗಳು ಮತ್ತೆ ಮುಖದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಇನ್ನು ಎರಡನೇದು, ಜೀರಿಗೆ ನೀರನ್ನು ಮಾಡಿ ಇದರಿಂದ ಮುಖ ತೊಳೆಯಿರಿ. ಈ ರೀತಿ ಸ್ವಲ್ಪ ದಿನ ಹಾಗೆ ಮಾಡುತ್ತಾ ಬನ್ನಿ, ನಿಮ್ಮ ಮುಖದಲ್ಲಿರುವ ಕಲೆಗಳು ಮಾಯವಾಗುವುದು ನಿಮ್ಮ ಗಮನಕ್ಕೆ ಬರುತ್ತದೆ. ಮೂರನೆಯದು, ಇನ್ನು ಸೀಬೆಕಾಯಿ ಮತ್ತು ಬಾಳೆಹಣ್ಣನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ಬಳಿಕ ಮುಖ ತೊಳೆಯಿರಿ. ಈ ರೀತಿ ಮಾಡಿದರೆ ಕಲೆಗಳು ಮಾಯವಾಗಿ ನಿಮ್ಮ ಮುಖದ ಅಂದ ಹೆಚ್ಚುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.